ಇಸ್ಲಾಮಿನ ಕಾನೂನಿನಲ್ಲಿ ಒಂದು ನಿಯಮ ಇದೆ, ಏನು ಅಂದ್ರೆ ದಾರುಲ್ ಹರ್ಬ್ ಮತ್ತು ದಾರುಲ್ ಇಸ್ಲಾಂ. ಅಕಸ್ಮಾತ್ ಇಸ್ಲಾಮಿನ ರಾಜ ಕೆಳಗಿಳ ಇಳಿದು ಬೇರೆ ಇಸ್ಲಾಮೇತರ ರಾಜ ಆಡಳಿತಕ್ಕೆ ಬಂದ ಅಂದ್ರೆ ಆ ನೆಲ ಆ ಕ್ಷಣದಿಂದನೇ ದಾರುಲ್ ಹರ್ಬ್ ಯುದ್ಧ ವಲಯ ಆಗುತ್ತೆ. ಈ ಎಚ್ಚರ ಮುಸ್ಲಿಂ ಸಮುದಾಯದಲ್ಲೂ ಮೂಡಬೇಕು, ಇಲ್ಲದೆ ಹೋದ್ರೆ ಈ ಸಂಘರ್ಷ ನಿರಂತರ. ಭಾರತೀಯತೆ ಅಂದ್ರ ಅರ್ಥ ಇಷ್ಟೇನೆ. ರಾಮಾಯಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಮ ಲಕ್ಷ್ಮಣ ರಾಮನಿಗೆ ಲಂಕೆಯನ್ನು ಗೆದ್ದಿದ್ದೀನಿ ಇಲ್ಲೇ ಇದ್ದು ಬಿಡೋಣ ಅಂತ ಹೇಳಿದಾಗ ರಾಮ ಲಕ್ಷ್ಮಣನಿಗೆ ಹೇಳಿದ ಮಾತೇನು ಅಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜನ್ಮಭೂಮಿ ಮತ್ತು ಜನನಿ ಸ್ವರ್ಗಕ್ಕಿಂತ ಮಿಗಿಲು. ಈ ಪ್ರಜ್ಞೆ ನಮ್ಮ ನೆಲದಲ್ಲಿರುವ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಪಾರ್ಸಿ ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದಲಿತ ಎಲ್ಲರಲ್ಲೂ ಬರಬೇಕು. ಈ ಪ್ರಶ್ನೆ ಬಂದಾಗ ಈ ನೆಲವನ್ನು ಮಾತೃಭೂಮಿ ಅಂಥೇಳಿ ಒಪ್ಪಿಕೊಳ್ಳುವಂಥ ಬಹುದೊಡ್ಡ ಒಂದು ಸಮುದಾಯ ಇದೆ. ಈ ನೆಲ ನಮ್ಮ ಮಾತೃಭೂಮಿ ಹೌದೋ ಅಲ್ವೋ ಅಂತ ಅನುಮಾನದಲ್ಲಿರುವುದಾದಂಥ ಒಂದು ಸಮುದಾಯ ಅಂದರೆ ಅದು ಮುಸ್ಲಿಂ ಸಮುದಾಯ. ಯಾಕೆ ಈ ಪ್ರಶ್ನೆ ಅಲ್ಲಿ ಆ ಸಮುದಾಯದ ಎದುರುಗಡೆಗೆ ಬರುತ್ತೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್, ಭಾರತ ವಿಭಜನೆ ಅಥವಾ ಪಾಕಿಸ್ತಾನ ಅಂತ ಅವ್ರದ್ದೊಂದು ರಿಪೋರ್ಟ್ ಇದೆ. 1940 ಅವರು ಅದನ್ನು ಸಬ್ಮಿಟ್ ಮಾಡಿರೋದು. ಅಲ್ಲಿ ಅವರು ಬರೀ ಈಗ ಮುಸ್ಲಿಂ ಲೀಗು ಪಾಕಿಸ್ತಾನ ಕೇಳ್ತಾ ಇತ್ತು, ಸ್ವಾತಂತ್ರ್ಯ ಹೋರಾಟ ನಡೀತಾರೋ ಹೊತ್ತಲ್ಲೇ ಹಿಂದೂ ಸಾರೆ ಜಹಾಸೆ ಅಚ್ಚ ಬರೆದಂತಹ ಇಕ್ಬಾಲ್ ಅಂತವರು ದ್ವಿರಾಷ್ಟ್ರ ಸಿದ್ಧಾಂತ ಹೇಳ್ತಿದ್ರು. ಕಾಂಗ್ರೆಸ್ಸಿನ ಚಳುವಳಿಯಲ್ಲೇ ಇದ್ದಂಥ ಲೀಗ್ ಜಿನ್ನ ಪ್ರತ್ಯೇಕತೆಯನ್ನು ಇಡ್ತಾ ಇದ್ರು. ಈ ಥರದ ಚರ್ಚೆ ಬಂದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶರಿಯತ್ತಿನ ಮುಸ್ಲಿಮರ ಕಾನೂನಿನ ಒಂದು ಉಲ್ಲೇಖ ಮಾಡ್ತಾರೆ. ಅದೇನು ಅಂದರೆ ಇಸ್ಲಾಮಿನ ಕಾನೂನಿನಲ್ಲಿ ಒಂದು ನಿಯಮ ಇದೆ, ಏನು ಅಂದರೆ ದಾರುಲ್ ಹರ್ಬ್ ಮತ್ತು ದಾರುಲ್ ಇಸ್ಲಾಂ. ದಾರುಲ್ ಇಸ್ಲಾಂ ಅಂದ್ರೇನು? ಇಸ್ಲಾಮಿನ ವ್ಯಕ್ತಿ ರಾಜನಾಗಿ ಆಡಳಿತ ಮಾಡ್ತಾ ಇದ್ರೆ ಅದು ದಾರುಲ್ ಇಸ್ಲಾಂ, ಇಸ್ಲಾಂ ವಲಯ. ಆಗ ಅದು ನನ್ನ ಮಾತೃಭೂಮಿ ಇಸ್ಲಾಂ ವಲಯ ಆದಾಗ. ಅಕಸ್ಮಾತ್ ಇಸ್ಲಾಮಿನ ರಾಜ ಕೆಳಗಿಳ ಇಳಿದು ಬೇರೆ ಇಸ್ಲಾಮೇತರ ರಾಜ ಆಡಳಿತಕ್ಕೆ ಬಂದ ಅಂದ್ರೆ ಆ ನೆಲ ಆ ಕ್ಷಣದಿಂದನೇ ದಾರುಲ್ ಹರ್ಬ್ ಯುದ್ಧ ವಲಯ ಆಗುತ್ತೆ. ಅಂದ್ರೆ ನನ್ನ ಮಾತೃಭೂಮಿ, ನಾನು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಅದು ನನ್ನ ಮಾತೃಭೂಮಿ ಅಂತ ಭಾವಿಸ್ಬೇಕು. ನನ್ನ ಮಾತೃಭೂಮಿ ಹೌದೋ ಅಲ್ವೋ ಅನ್ನೋ ತೀರ್ಮಾನ ರಾಜ ಯಾರು ಅನ್ನೋದ್ರಿಂದ ಆಗಲ್ಲ. ಯಾವ ನೆಲದಲ್ಲಿ ಹುಟ್ಟಿದ್ದೀನಿ, ನೀರು ಕುಡಿತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ, ಬದುಕ್ತಾ ಇದ್ದೀನಿ, ಹುಟ್ಟಿದ್ದೀನಿ, ಅಲ್ಲಿ ಸಾಯ್ತೀನಿ, ಅದು ನನ್ನ ಮಾತೃಭೂಮಿ ಅನ್ನೋ ಪ್ರಜ್ಞೆಯನ್ನು ನಾವು ಬೆಳೆಸ್ತಿಲ್ಲ ಅಂದರೆ ಬಾಂಗ್ಲಾ ಕೇಳ್ದಂಗೆ, ಪಾಕಿಸ್ತಾನ ಕೇಳ್ದಂಗೆ, ನಾಳೆ ಇನ್ನೊಂದು ಕೇಳುವ ಅಪಾಯದ ಹೊತ್ತಿನಲ್ಲಿ ಇವತ್ತು ನಾವಿದ್ದೇವೆ. ಬಹುಶಃ ಅದೇನೇ ನಿಮಗೆ ಹಿಜಾಬಿನ ಕಾನೂನು ಬಂದಾಗ ಅದನ್ನು ನಾವು ಪಾಲಿಸಲ್ಲ ಅಂತ ಹೇಳಿದ್ದು, ಅದಕ್ಕಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದು, ಈ ನೆಲದ ಕಾನೂನನ್ನು ಪಾಲಿಸದೆ ಹೋದರೆ ನಿಮ್ಗೆ ಯಾಕೆ ನಾವು ಜಾತ್ರೆಯಲ್ಲಿ ಅಂಗಡಿ ಕೊಡಬೇಕು ಅನ್ನೋಂಥದ್ದು, ಇವತ್ತು ಯಾವುದು ಅಜಾನ್ ಪ್ರಶ್ನೆಯಿಂದ ಹಿಡಿದು ಹಿಜಾಬ್ ಪ್ರಶ್ನೆವರೆಗೆ ಏನು ಎದ್ದಿದೆ, ಇದು ಅದರ ಮುಂದುವರೆದ ಭಾಗ ಅಂತಿನೇ ಹೊರತು ಹೊಸದಾಗಿ ಹುಟ್ಟಿರೋ ಸಂಗತಿಗಳೇನಲ್ಲ. ಈ ಎಚ್ಚರ ಮುಸ್ಲಿಂ ಸಮುದಾಯದಲ್ಲೂ ಮೂಡಬೇಕು, ಇಲ್ಲದೆ ಹೋದರೆ ಈ ಸಂಘರ್ಷ ನಿರಂತರ.